ಆಸ್ಪತ್ರೆಗೆ ಬರುವ ಮುಂಚೆ ರೋಗಿಗಳು ಎಚ್ಚರ ವಹಿಸಬೇಕಾಗಿದೆ. ಯಾಕೆಂದ್ರೆ ಈ ಆಸ್ಪತ್ರೆಯಲ್ಲಿ ಸರಿಯಾದ ಸಮಯದಲ್ಲಿ ವೈದ್ಯರಿಲ್ಲ. ಎರಡು ಬೈಕ್ಗಳ ಮುಖಾಮುಖಿ ಡಿಕ್ಕಿಯಾಗಿ ತೀವ್ರ ರಕ್ತಸ್ರಾವದಿಂದ ಬಳಲಿದ ಗಾಯಾಳುಗಳಿಗೆ ಆಸ್ಪತ್ರೆಗೆ ತಂದರೆ ಇಲ್ಲಿ ಚಿಕಿತ್ಸೆ ಮಾಡುವವರೇ ದಿಕ್ಕಿಲ್ಲ. ಹಾಗಾದ್ರೆ ಅದ್ಯಾವ ಆಸ್ಪತ್ರೆ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಒಂದೆಡೆ ರಸ್ತೆಯ ಮೇಲೆ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿರುವ ಗಾಯಾಳುಗಳ ದೃಶ್ಯ, ಇನ್ನೊಂದೆಡೆ ಆಸ್ಪತ್ರೆಯಲ್ಲಿ ಗಲಾಟೆ ಮಾಡ್ತಾ ಇರುವ ಯುವಕರ ದೃಶ್ಯ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ವಿಜಯಪುರ ಜಿಲ್ಲೆಯಲ್ಲಿ. ಹೌದು, ಜಿಲ್ಲೆಯ ಸಿಂದಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಬಂದ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಇಲ್ಲಿ ಸೂಕ್ತ ಸಮಯದಲ್ಲೇ ವೈದ್ಯರು ಇರುವುದೇ ಇಲ್ಲ. ಇಂದು ಬೆಳಿಗ್ಗೆ ಸಮದಗಿ ಪಟ್ಟಣದ ಹೊರಹೊಲಯದಲ್ಲಿ ಎರಡು ಬೈಕ್ಗಳ ಮಧ್ಯೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ ಪರಿಣಾಮ ಇಬ್ಬರು ಯುವಕರು ಗಂಭೀರ ಗಾಯಗೊಂಡಿದ್ರು. ಗಾಯಾಳುಗಳಾದ ಬಸಪ್ಪ ಅಡವಿ, ಶರಣಪ್ಪ ಅಳಕೂರ್ ಇವರನ್ನ ಅಲ್ಲೇ ಇದ್ದಂತಹ ಕೆಲ ಸ್ಥಳೀಯ ಯುವಕರು ತಕ್ಷಣ ಆಂಬುಲೆನ್ಸ್ ಅನ್ನ ಕರೆಸಿ ಆಸ್ಪತ್ರೆಗೆ ತಂದಿದ್ರು. ಆದ್ರೆ ಆಸ್ಪತ್ರೆಗೆ ಬಂದು ನೋಡಿದಾಗ ಅಲ್ಲಿ ಚಿಕಿತ್ಸೆ ನೀಡಲು ಯಾವೊಬ್ಬ ವೈದ್ಯರು ಕೂಡ ಇರಲಿಲ್ಲ. ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿದ್ದ ಯುವಕರನ್ನ ಕಂಡು ರೊಚ್ಚಿಗೆದ್ದ ಕೆಲ ಸ್ಥಳೀಯ ಯುವಕರು ಪೀಠೋಪಕರಣಗಳನ್ನ ಧ್ವಂಸಗೊಳಿಸಿದ್ರು. ಅಲ್ಲಿಂದ ತಂದಿದ್ದೀವಿ, ಅರ್ಧ ಗಂಟೆ ತನ ನಾವು ಹಾಸ್ಪಿಟಲ್ ಹಾಕಿದ್ದೆವು, ಯಾವ ಡಾಕ್ಟರ್ನು ಬರ್ಲಿಲ್ಲ, ಯಾವ ಬರ್ಲಿಲ್ಲ. ಅದಕ್ಕೆ ಅರ್ಧ ಗಂಟೆ ತನ ನೋಡಿ ಆಂಬುಲೆನ್ಸ್ ಕರೆಸಿದೆವು, ಆಂಬುಲೆನ್ಸ್ ಬರ್ಲಿಲ್ಲ, ಯಾರು ಬರ್ಲಿಲ್ಲ. ಸಲಿಂದ ಮಿಕ್ಕಿನ ಕಾಲ ಯಾರೋ ಒಂದ್ ತಂದು ಕೊಟ್ಟಿಗೆ ನಾವು ಬೇರೆ ನಮ್ದು ಏನಾರ ತಮ್ಮ ಊರ್ ಚೆನ್ನಾಗೆಲ್ಲ ಬರ್ತೈತಿ, ಇಲ್ಲಿ ಸಿಟಿಯಾಗ ಏನ್ ನಡೀತಾ ನಾವು ನೋಡಲ್ಲ. ಇವ್ರ ಏನ್ ಮಾಡ್ತಾರ ಏನಿಲ್ಲ ನಾವು ಏನು ನೋಡಂಗಿಲ್ಲ. ಅದು ದಯವಿಟ್ಟು ನಿಮ್ಮ ಸರ್ಕಾರಕ್ಕೆ ಮನವಿ ಮಾಡಿ ಕೇಳ್ಕೊತೀನಿ, ಅದು ಪರಿಹಾರ ಒಂದ್ ಸ್ವಲ್ಪ ಇದು ವ್ಯವಸ್ಥೆ ಮಾಡಿಕೊಡ್ರಿ. ಈಗೇನು ಈಗ ಬರಲ್ಲ, ಡಾಕ್ಟರ್ಗಳಿಗೆ ಏನ್ ಮಾಡ್ಬೇಕಂತ ಇದು ಸರ್ಕಾರ ಏನು, ಕಳೆದ ವಾರವಷ್ಟೇ ಸಿಂದಗಿ ತಾಲೂಕಿನ ಬಳಗನೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂದೆ ಮಹಿಳೆಯರು ಒಳ ಹೆರಿಗೆಯಾಗಿತ್ತು. ಅದನ್ನು ಕೂಡ ಅಲ್ಲೇ ಇದ್ದ ಕೆಲ ಸ್ಥಳೀಯ ಮಹಿಳೆಯರು ಹೆರಿಗೆಯನ್ನ ಮಾಡಿಸಿದ್ರು. ಅಲ್ಲಿಯೂ ಕೂಡ ವೈದ್ಯರು ಇರದೇ ಇರೋದೇ ಸಮಸ್ಯೆಗೆ ಕಾರಣವಾಗಿರೋದು. ಇನ್ನು ಹೋಬಳಿ ಮಟ್ಟದಲ್ಲಿ ಮಾತ್ರ ಈ ಸಮಸ್ಯೆ ಇದೆ ಎಂದುಕೊಂಡಿದ್ದ ಜನತೆಗೆ ಇಂದು ತಾಲೂಕು ಆಸ್ಪತ್ರೆಯಲ್ಲಿಯೇ ವೈದ್ಯರು ಇರದೇ ಇರೋದು ಅರಿವಾಗಿದೆ. ಈ ಸಾರ್ವಜನಿಕ ಆಸ್ಪತ್ರೆ ಸಿಂದಿ ಭೇಟಿ ಕೊಟ್ಟಿರುತ್ತೇನೆ ಮತ್ತು ಇಲ್ಲಿ ಆಡಳಿತ ವೈದ್ಯಾಧಿಕಾರಿ ಸುರೇಖಾ ಹಡಗಲಿ ಮೇಡಮ್ ಅವರು, ಇವರು ಈ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳಾಗಿರುತ್ತಾರೆ. ಅವರು ನಿನ್ನೆ ರಾತ್ರಿ ಅವರು ಡ್ಯೂಟಿ ಮಾಡಿಬಿಟ್ಟು ಬೆಳಿಗ್ಗೆ 8 ಗಂಟೆಗೆ ಅವರು ಹೋಗಿರುತ್ತಾರೆ. ಮತ್ತೆ ಮುಂದೆ 9:30 ಒಬ್ಬರು ಇವತ್ತಿನ ವೈದ್ಯರು ಕಾರ್ಯನಿರ್ವಹಿಸುವ ವೈದ್ಯರು ಕಾರ್ಯಾಲಯ ಕೆಲಸಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ 8:00 to 9:30 ಮಧ್ಯದಲ್ಲಿ ವೈದ್ಯರು ಇಲ್ಲದೇ ಇರುವುದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ. ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಮಾನ್ಯ ಆಯುಕ್ತರವರೆಗೂ, ಮಾನ್ಯ DC ಸರ್ ಅವರಿಗೂ, ಮಾನ್ಯ ZP ಸಿ ಅವರಿಗೂ ಒಂದು ತಾಲೂಕು ಆರೋಗ್ಯ ಅಧಿಕಾರಿಗಳನ್ನು ವಿಚಾರಣಾ ಅಧಿಕಾರಿಗಳನ್ನಾಗಿ ನೇಮಿಸಿದ್ದೀನಿ. ಅವರು ಒಂದು ವರದಿ ಕೊಡ್ತಾ ಇದ್ದಾರೆ. ಅವರು ವರದಿ ಕೊಟ್ಟ ನಂತರ ನಾನು ಮಾನ್ಯ DC ಸರ್, ZP ಸಿ ಸರ್ ಮತ್ತು ಕಮಿಷನರ್ ಪತ್ರ ಬರೆದು ಒಂದು ಕ್ರಮವನ್ನು ತೆಗೆದುಕೊಳ್ಳುವಂತೆ ವಿನಂತಿಸುತ್ತೇನೆ. ಇನ್ನು ಕಳೆದ ಬಾರಿ ಮಹಿಳೆಯ ಹೆರಿಗೆ ಆದ ಸಂದರ್ಭದಲ್ಲಿ ವೈದ್ಯರು ಇರುವ ಸಮಯದಲ್ಲಿ ಮಾತ್ರ ರೋಗಿಗಳು ಆಸ್ಪತ್ರೆಗೆ ಬರಬೇಕು ಅಂತ CM ಮನಗೂಳಿ ಉಡಾಫೆ ಉತ್ತರವನ್ನ ನೀಡಿದ್ರು. ಜೊತೆಗೆ ಆಸ್ಪತ್ರೆಯ ವೈದ್ಯರ ಸಮಸ್ಯೆ ಬಗೆಹರಿಸುವ ಆಶ್ವಾಸನೆ ಕೂಡ ನೀಡಿದ್ರು. ಆದರೆ ಈ ಘಟನೆ ನಡೆದು ಒಂದು ವಾರ ಕಳೆಯುವ ಮುಂಚೆಯೇ ಮತ್ತೊಮ್ಮೆ ವೈದ್ಯರಿಲ್ಲದ ಹಿನ್ನೆಲೆಯಲ್ಲಿ ರೋಗಿಗಳು ಪರದಾಡ್ತಾ ಇದ್ದಾರೆ. ಇನ್ನ ಆರೋಗ್ಯ ಅಧಿಕಾರಿಗಳು ಈ ಕುರಿತು ಲಕ್ಷ್ಯವನ್ನ ವಹಿಸಿ ಇಲ್ಲಿ ವೈದ್ಯರ ಪೂರೈಕೆ ಮಾಡಬೇಕು ಎಂಬುದೇ ನಮ್ಮ ಎಂಚರ ವಾಹಿನಿಯ ಆಶಯ. ಕಲ್ಮೇಶ್ ನಾಟಿಕಾರ್, ಎಂಚರ ನ್ಯೂಸ್, ವಿಜಯಪುರ.